Hello friends, welcome to Kismart. Friends, ಈ ವಿಡಿಯೋನ ಯಾರು ನೀಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀರಲ್ಲ ಅವರು ಕಂಪಲ್ಸರಿ ವಿಡಿಯೋನ ನೋಡಿ, ಮತ್ತು ನಿಮ್ದು ಏನೇನು ಕಮೆಂಟ್ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕ್ಲಿಕ್ಕೊಳ್ಳಿ. ಇವತ್ತು ನಿಮಿಷ ಡೀಟೇಲಾಗಿ ನೋಡೋಣ. ಇನ್ಸ್ಟ್ರಕ್ಷನ್ ಏನಂದರೆ, ಯಾರು KCET ಬರೆದಿರ್ತಿರಲ್ಲ, KCET ಬರೆದಿರ್ತಾರಲ್ಲ, ಅವರು ನೀಟ್ಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಕೌನ್ಸಿಲಿಂಗ್ಗೆ, ಅವರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಮತ್ತು ನೀವೇನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀಟ್ ರೋಲ್ ನಂಬರ್ ಕೊಟ್ಟು ಬಂದಿರಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ, ಅದನ್ನು ಬಿಟ್ಟಾದ್ರೂ ನೀವು ಇಲ್ಲಿ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಆನ್ಲೈನು. ಓಕೆ, ಇದು ಆಫ್ಲೈನ್ ಇಲ್ಲ, ಆನ್ಲೈನ್ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಕಂಪಲ್ಸರಿ. ಓಕೆ, ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಫೀ ಇರಲ್ಲ, ಯಾರು KCET ಕಟ್ಟಿರ್ತಿರಲ್ಲ ಅವರು ಇಲ್ಲಿ ರಿಜಿಸ್ಟ್ರೇಷನ್ ಫೀ ತುಂಬಂಗಿಲ್ಲ. ಓಕೆ, ಜಸ್ಟ್ ನೀವು ಇಲ್ಲಿ ಲಾಗಿನ್ ಆಗಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು, ಫಸ್ಟ್ ಆಪ್ಷನ್ ಅಂದರೆ ಯಾವುದಂದ್ರೆ ಇಫ್ ಯು ಆರ್ ಆಲ್ರೆಡಿ ರಿಜಿಸ್ಟರ್ ಥ್ರೂ KCET, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಇದೆಯಲ್ಲ ಅಲ್ಲಿ ನೀಟ್ ಆನ್ಲೈನ್ ಅಪ್ಲಿಕೇಶನಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಜಸ್ಟ್ ಯೂಸರ್ ಐ ಡಿನ್ ಪಾಸ್ವರ್ಡ್ ಹೊಡೆದು ಲಾಗಿನ್ ಆಗಿ ನೀವು ಜಸ್ಟ್ ನೀಟ್ ರೋಲ್ ನಂಬರ್ ಹೊಡೆದು ಸಬ್ಮಿಟ್ ಕೊಟ್ಟು ಅದನ್ನು ಪ್ರಿಂಟೌಟ್ ತೊಗೊಂಡ್ರೆ ಸಾಕು. ಕಂಪಲ್ಸರಿ ಪ್ರಿಂಟೌಟ್ ತೊಗೊಳ್ಳೇಬೇಕು. ಅಲ್ಲಿ ಪ್ರಿಂಟೌಟಲ್ಲಿ ಚೆಕ್ ಮಾಡಿ ನೀಟ್ ರೋಲ್ ನಂಬರ್ ಪ್ರಿಂಟ್ ಆಗಿದೆಯೋ ಇಲ್ಲೋ ಅಂತ ಕಂಪಲ್ಸರಿ ಚೆಕ್ ಮಾಡಿ. ಓಕೆ, ಇದು ಒಂದು ಫುಲ್ ಡೀಟೇಲು. ಆಮೇಲೆ ಇವಾಗ KCET ಯಾರು ಡಾಕ್ಯುಮೆಂಟ್ ವೆರಿಫೈ ಮಾಡಿರ್ತಿರಲ್ಲ ಅವರು ಇಲ್ಲಿ ಮತ್ತೆ ಡಾಕ್ಯುಮೆಂಟ್ ವೆರಿಫೈ ಮಾಡೋಂಗಿಲ್ಲ, ಅವರೇನು ಹೋಗೋಂಗಿಲ್ಲ. ಓಕೆ, ವೆರಿಫಿಕೇಶನು ಯಾರು ಬರೆದಿಲ್ಲಲ್ಲ, ಯಾರು ನ್ಯೂ ರಿಜಿಸ್ಟ್ರೇಷನ್ ಮಾಡಿರ್ತಿರಲ್ಲ ಅವರಷ್ಟೇ ಹೋಗಬೇಕು. ಓಕೆ, ಮತ್ತು ಇನ್ ಕೇಸ್ ಯಾರಾದರೂ ಇಲ್ಲಿ ನೀಟಲ್ಲಿ KCET ಬರೆದವರು ಕೂಡ ನೀಟಲ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ರಿಸರ್ವೇಷನ್ ಅಂದರೆ ಲೈಕು ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಏನಾದರೂ ಕೊಡ್ತೀನಿ ಅಂದರೆ, NRI ಕೋಟ ಏನಾದರೂ ಇತ್ತಂದರೆ, ಅವ್ರು ಇಲ್ಲೇನಾದ್ರು ಎಸ್ ಕೊಟ್ಟಿದ್ರಂದರೆ ಅವರಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಅವ್ರು ಎಲ್ಲಿ ಹೇಳ್ತಾರಲ್ಲ ಅಲ್ಲಿ ನೀವು ಹೋಗಬೇಕಾಗತ್ತೆ. ಓಕೆ, ಇದಿಷ್ಟು ಕ್ಲಿಯರ್ ಆಯಿತಾ ನಿಮಗೆ? ಓಕೆ, ನೆಕ್ಸ್ಟು ಕ್ಯಾಂಡಿಡೇಟ್ ಹೂ ಹ್ಯಾವ್ ನಾಟ್ ರಿಜಿಸ್ಟರ್ CET 2019 ಬಟ್ ಕ್ವಾಲಿಫೈಡ್ ಇನ್ UG 2019, ದೇ ಹ್ಯಾವ್ ಟು ಫಸ್ಟ್ ರಿಜಿಸ್ಟರ್ ಥ್ರೂ ಆನ್ಲೈನ್ ಎಟ್ KE ವೆಬ್ ಪೋರ್ಟಲ್, ಎಂಟರ್ ದ ಡಿಟೇಲ್ ಆ್ಯಂಡ್ ಅಟೆಂಡ್ ದ ನೀಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್. ಯಾರು CET ಅಟೆಂಡ್ ಮಾಡಿಲ್ಲಲ್ವಾ, ಹೂ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಫಾರ್ CET, ಯಾರು ರಿಜಿಸ್ಟರ್ ಮಾಡಿಲ್ಲಲ್ಲ ಅಂದರೆ ಯಾರು CET ರಿಜಿಸ್ಟರ್ ಮಾಡಿಲ್ಲಲ್ಲ ಅವರು ಫಸ್ಟು KE ವೆಬ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿ ಆಮೇಲೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆ, ಸ್ಪೆಷಲ್ ನೋಟ್, ಗೌರ್ಮೆಂಟ್ ಶೇರ್ ಆಫ್ IUCET ವಿಲ್ ಬಿ ಅಲೋಟೆಡ್ ಓನ್ಲಿ ಟು ಕರ್ನಾಟಕ ಕ್ಯಾಂಡಿಡೇಟ್. ಓ, ಗುಡ್ ನ್ಯೂಸ್ ಇದು. ಓಕೆ, ಆಯುಷ್ ಕೋರ್ಸಸ್ಸು ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಗೆ, ಬೇರೆ ಸ್ಟೂಡೆಂಟಿಗೆ ಅಲೋ ಆಗೋದಿಲ್ಲ. ಸೊ ಆಯುಷ್ದವ್ರಿಗೆ ಒಂದು ಗುಡ್ ನ್ಯೂಸ್ ಇದು. ಓಕೆ, ಆಯುಷ್ ಯಾರು ಮಾಡ್ಬೇಕಂತ ಅನ್ಕೊಂಡಿಲ್ಲ ಅವ್ರಿಗೊಂದು ಗುಡ್ ನ್ಯೂಸು. ಸೊ ಇದಿಷ್ಟು ಎಂಟೈರ್ ಥಿಂಗ್ಸು. ಸೊ ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇದೇ ರೀತಿ ನಿಮ್ಗೆ ಕಂಟಿನ್ಯೂಸು ನೋಟಿಫಿಕೇಶನ್ ಕೊಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪಲ್ಸರಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಫ್ರೀ ಆಗಿರುತ್ತೆ, ಕೆಂಪ್ ಬಟನ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಬೆಲ್ ಹಂಗೆ ಕ್ಲಿಕ್ಕೊಳ್ಳಿ. ಯಾಕಂದರೆ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಟೈಮ್ ಟೈಮು, ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಬರೋಲ್ಲ. ಓಕೆ, ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.